ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ರೀತಿ ಬ್ರದರ್ಸ್ ಏನಾದರೂ ಮಿಷನ್ ಇತ್ತು ಅಂತ ಅಂದ್ರೆ ನೀಡಲ್ ಕಟ್ ಆಗಿದ್ರೆ ಯಾವ ರೀತಿ ತುಂಬಾನೇ ಈಸಿಯಾಗಿ ಹಾಕ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದೀನಿ ನೋಡಿ ನಿಮಗೆ ಇದು ಯಾವ ರೀತಿ ನೀಡಲ್ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ಬ್ರದರ್ ಮಿಷನ್ ನೀಡಲ್ ಯಾವ ರೀತಿ ಬಂದಿರತ್ತೆ ಅಂದ್ರೆ ಒಂದು ಸೈಡ್ ಫ್ಲಾಟ್ ಬಂದಿರತ್ತೆ ಹಾಗೆ ಒಂದು ಸೈಡ್ ರೌಂಡ್ ಬಂದಿರತ್ತೆ ಈಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೀಡಲ್ಲು ಕಟ್ ಆಗಿದೆ ನೋಡಿ ಕಟ್ ಆಗಿದೆ ನೋಡಿ ಇಲ್ಲಿ ನೀಡಲ್ಲಿ ಕಟ್ಟಾಗಿದೆ ಈಗ ನಾವಿಲ್ಲಿ ನೀಡೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದಾಗ ನಿಮಗೆ ಟೂಲ್ಸ್ ಬ್ಯಾಗ್ ಕೊಟ್ಟಿರ್ತಾರಲ್ಲ ಆ ಬ್ಯಾಗಲ್ಲಿ ಈ ರೀತಿಯಾಗಿರುವಂತಹ ಒಂಥದನ್ನ ಕೊಟ್ಟಿರ್ತಾರೆ ಸೊ ಇದನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ನೀವು ಇಲ್ಲಿ ರಿಮೂವ್ ಮಾಡ್ಕೋಬೇಕು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ನೋಡಿ ಈಗ ನಾನಿಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಲೂಸ್ನ ಮಾಡ್ತಾಯಿದ್ದೀನಿ ಇದ್ದೀನಿ ನೀವು ಇಲ್ಲಿ ಲೂಸ್ ಮಾಡಿದಾಗ ನೀಡೆಲ್ಲ ಅನ್ನೋದು ನೋಡಿದ್ರಲ್ವ ಕೆಳಗಡೆಗೆ ಹೀಗೆ ಬಿತ್ತು ಈಗ ಇಲ್ಲಿ ನೋಡ್ಕೊಳ್ಳಿ ನನಗೆ ಫ್ಲಾಟ್ ಅನ್ನೋದು ಹೀಗೆ ಯಾವ ರೀತಿ ಇದೆ ಅಂತ ಈ ಫ್ಲಾಟ್ ಅನ್ನೋದು ಹೀಗೆ ಒಳಗಡೆ ಹೋಗ್ಬೇಕು ಇಲ್ಲಿ ಈ ಥರ ಬಂದಿರತ್ತೆ ಇಲ್ಲಿ ಫ್ಲ್ಯಾಟ್ ಫ್ಲಾಟ್ ಅನ್ನೋದು ಈ ರೀತಿಯಾಗಿ ಹೋಗಬೇಕು ರೌಂಡ್ ಅನ್ನೋದು ಹೀಗೆ ಫ್ರಂಟಿಗೆ ಬರಬೇಕು ಈ ರೀತಿ ನೋಡ್ಕೋಬೇಕು ನೋಡಿಕೊಂಡು ಆಸ್ ಇಟ್ ಈಸ್ ಈಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ಲ ಹೊಸ ನೀಡಲ್ಲ ಈಗ ನಾನು ಫ್ಲ್ಯಾಟ್ನ ಹೀಗೆ ಬ್ಯಾಕಿಗೆ ತಗೋತಾ ಇದ್ದೀನಿ ರೌಂಡ್ ನೋಡಿ ಇದು ಫ್ಲಾಟ್ ಫ್ಲಾಟ್ ಕಾಣಿಸ್ತಾ ಇದೆ ಅಲ್ಲ ಇದು ರೌಂಡ್ ಈ ರೌಂಡ್ ಅನ್ನೋದು ನಮಗೆ ಮುಂದೆ ಬರಬೇಕು ಈಗ ಬಂದಾಗ ನಿಮಗೆ ನೀಡಲ್ ಅನ್ನೋದು ಕಾಣಿಸ್ತಾ ಅಲ್ಲ ನಮಗೆ ಈ ಥರ ಮಿಷನ್ಸಲ್ಲಿ ಏನಂದರೆ ನೀಡಲ್ದು ಇದು ಏನು ಪಾಯಿಂಟ್ ಬಂದಿರತ್ತೆ ಆ ಪಾಯಿಂಟ್ ಅನ್ನೋದು ಸೆಂಟರಿಗೆ ಬರಬೇಕು ಈ ರೀತಿಯಾಗಿ ಇಟ್ಕೊಂಡು ನೋಡಿ ಈಗ ಕೂರಿಸ್ತಾ ಇದ್ದೀನಿ ಎಷ್ಟು ಒಳಗಡೆಗೆ ಹೋಗುತ್ತೆ ಅಷ್ಟು ಒಳಗಡೆಗೆ ಕೂರಿಸಿ ಹಾಗೆಯೇ ಇದು ಸ್ಟ್ರೈಟ್ ಅನ್ನೋದು ಸ್ಟ್ರೈಟ್ ಆಗಿರಲಿ ಫ್ಲ್ಯಾಟ್ ಅನ್ನೋದು ಫ್ಲ್ಯಾಟ್ ಆಗಿರಲಿ ಈಗ ಇದನ್ನ ನಾವು ಟೈಟ್ ಮಾಡೋಣ ಅದು ಫಸ್ಟ್ ಏನ್ ಟೈಟ್ ಇತ್ತು ಅಷ್ಟು ಮಾತ್ರ ಮಾಡಿ ಅದಕ್ಕಿಂತ ಜಾಸ್ತಿ ಟೈಟ್ ಎಲ್ಲ ಮಾಡಬೇಡಿ ಹಾಗೆ ನೀಡಲ್ ಪಾಯಿಂಟ್ ಏನಿದೆ ಅದು ಕರೆಕ್ಟಾಗಿ ಸೆಂಟರಿಗೆ ಇದೆಯಾ ನೋಡ್ಕೊಳ್ಳಿ ನೋಡಿ ಈಗ ನಾನು ನೀಡಲ್ಲ ಫಿಕ್ಸ್ ಮಾಡಿದ್ದೀನಿ ನೀಟಾಗಿ ಇದೆ ಅಲ್ವಾ ಈಗ ಕರೆಕ್ಟಾಗಿ ಪಾಯಿಂಟ್ ಅನ್ನೋದು ಕೂಡ ಸೆಂಟರಿಗಿದೆ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದು ಕೂಡ ನೀವು ನೀಡಲ್ಗೆ ಥ್ರೆಡ್ಸ್ ಎಲ್ಲ ಹಾಕಿದಾಗ ನೀಟಾಗಿ ಗೊತ್ತಾಗುತ್ತೆ ಈಗ ಥ್ರೆಡ್ ಹಾಕಿ ಚೆಕ್ ಮಾಡಿ ನೋಡೋಣ ಬಾಬಿನ ಥ್ರೆಡ್ನ ತೆಗೆದು ಆಮೇಲೆ ಸ್ಟಿಚ್ ಹಾಕಿದಾಗ ನಿಮಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನೀಟಾಗಿ ಗೊತ್ತಾಗತ್ತೆ ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ನೀಡಲ್ಲಿ ಕೂತ್ಕೊಂಡಿದೆ ಈ ಕೂತ್ಕೊಂಡಿದ್ದಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ದಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕರೆಕ್ಟಾಗಿ ಕೂತಿದ್ರೆ ನಿಮಗೆ ಸ್ಟಿಚಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವು ಒಂದು ಸ್ಟಿಚ್ ಹಾಕಿ ನೋಡೋಣ ಯಾವ ರೀತಿ ಬಂದಿದೆ ಬರುತ್ತೆ ಸ್ಟಿಚ್ ಅನ್ನೋದು ಗೊತ್ತಾಗತ್ತೆ ನೋಡಿ ಹೀಗೆ ಸಿಂಪಲ್ಲಾಗಿ ಯಾವುದಾದ್ರು ಒಂದು ರಫಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ಮೂವಿಂಗ್ ಅನ್ನೋದು ಕೂಡ ಚೆನ್ನಾಗಿ ಬರಬೇಕು ಹಾಗೆಯೇ ಸ್ಟಿಚಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿದೆ ಅಂತ ಅಂದಾಗ ನೋಡಿ ಯಾವ ರೀತಿ ಬಂದಿರುತ್ತೆ ಸ್ಟಿಚಿಂಗ್ ಅನ್ನೋದು ನೀವು ನೀಡಲ್ಲೂ ಚೇಂಜ್ ಮಾಡಬೇಕಾದ್ರೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಈಸಿ ಮೆಥಡ್ನಲ್ಲಿ ನೀವು ನೀಡಲ್ಲ ಚೇಂಜ್ ಮಾಡ್ಕೋಬೋದು ಮತ್ತೆ ಫ್ಲಾಟ್ ಅನ್ನೋದು ಬ್ಯಾಕ್ ಸೈಡಿಗೆ ಹೋಗ್ಬೇಕು ರೌಂಡ್ ಏನಿದೆ ಅದು ಫ್ರಂಟ್ ಸೈಡಿಗೆ ಬರೋ ರೀತಿಯಲ್ಲಿ ನೀವು ನೀಡಲ್ಲ ಚೇಂಜ್ ಮಾಡಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಕೊಡಿ ಪ್ಲೀಸ್ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್